नमस्ते एजी न्यूज के स्वागत। गोकाक चिकोड़ी केंद्र जिले रचित अशोक पूजारी बेलगावी जिले विभजी गोकाक चिकोड़ी केंद्र जिले रचित क्रम कैगते सतीश जारकिहोली स्वागतार्ह कांग्रेस मुखंड अशोक पूजारी पत्रिकागोष्ठी बेग इन कार्यरूप के तर कल सुमार नल्वत्तु वर्ष गोकाक जिले बेड़केकाल बंद सरकार कार्यव इन जिला होराट समिति बंद सरकार जिले विभजी भरोसे हुसीगोळिसुत्ता बंदिदे। मुख्यमंत्री सिद्धरामय्य सेरिदंते सचिव सतीश जारकिहोळी मत्तु सचिव लक्ष्मी हेब्बाळकर अवरु जिल्लेयन्नु विभजिसबेकु एंदरु। गोकाक ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಕಳೆದ 4 ದಶಕಗಳಿಂದ ಜಿಲ್ಲಾ ಹೋರಾಟ ಸಮಿತಿ ಹಾಗೂ ವಕೀಲರ ಸಂಘ ನೇತೃತ್ವದಲ್ಲಿ ನಗರದ ವಿವಿಧ ಸಂಘಟನೆಗಳು ಸೇರಿ ಗೋಕಾಕ ನೂತನ ಜಿಲ್ಲೆಗಾಗಿ ಹಲವಾರು ಹೋರಾಟಗಳನ್ನು ಮಾಡಿವೆ। ಈಗಲೂ ಕೂಡ ವಕೀಲರು ಮತ್ತು ಜಿಲ್ಲಾ ಹೋರಾಟ ಸಮಿತಿ ಮತ್ತು ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಅಕ್ಟೋಬರ್ 2 ರೊಳಗಾಗಿ ಗೋಕಾಕ ಮತ್ತು ಚಿಕ್ಕೋಡಿ ತಾಲೂಕು ಕೇಂದ್ರಗಳನ್ನು ನೂತನ ಜಿಲ್ಲಾ ಕೇಂದ್ರ ಆಗಿ ಘೋಷಣೆ ಮಾಡುವಂತೆ ಆಗ್ರಹಿಸಲಾಗಿದೆ ಅಂತ ಹೇಳಿದ್ದಾರೆ। ಗೋಕಾಕ ಜಿಲ್ಲೆ ಮತ್ತು ಚಿಕ್ಕೋಡಿ ಜಿಲ್ಲೆಯ ರಚನೆಯಾಗಿ ಕೋಶ ಅದು ಇಲ್ಲಿ ಜಾರಿಗೆ ಬರುತ್ತೇನೆ ಅನ್ನುವಂತ ಸ್ಥಿತಿಯೊಳಗೆ ರಾಷ್ಟ್ರೀಯ ಇಚ್ಛಾಶಕ್ತಿಯ ಕೊರತೆ ಅಥವಾ ರಾಷ್ಟ್ರೀಯ ಹೋರಾಟಕ್ಕೆ ಪೂರಕವಾಗಿ ಅದನ್ನು ತಡೆಯುವಂತ ತನ್ನ ನಿರ್ಮಾಣ ಆದರೆ ಅವತ್ತು ಆ ಜಿಲ್ಲಾ ರಚನೆಯ ಪ್ರಕ್ರಿಯೆ ಪೂರ್ತಿಗೊಳ್ಳಿಲ್ಲ ಅಂತ ಈ ಬೇಡಿಕೆ ಮಾತ್ರ ಇವತ್ತಿನವರೆಗೂ ಜೀವಂತವಾಗಿದೆ ಅವಶ್ಯಕವಾಗಿದೆ अंतिम स्वरूप पड़ेवरे सहित होराट निरंतर सदेश राज्य सरकार भाग जनते पटकोता बंद बहुश मत नम होराटक बेले स्थिति तो सरकार मतलब कार्यरूपक बंद व्यवस्थे राजकीय निर्माण आगे मनोभव नमदे कानिष्ठ चिन्ह अनेक सल ना होराटी होराट बहुश होराटगार जनर भावने तीक्षण सहित सरकार एलो रीत सन्वेश नोड़ता अब यदे कारण राजकीय कारण अथवा राजकीय इच्छाशक्ति कोरते कारण मतलब मुगलोद अदर जो अनेक भाग जिला रचन बेड़े होराट तीव्रगर अनेक कारण अटारे होराट सरकार इतनी आगे इतिश्री अंदर बड़ी काटाचार इतिश्री अल आवश्यक मूलभूत बेड़े जिला विकेंद्रीकरण जिला विभजने सण सण जिले रचने आड़ात्मक अनुकूलते आर्थिक अनुदान समर्पक सद्बल आग स्थिति आंदोलन आशादायक अतचे नम जिला उस्तारी सचिव सन्मान श्री सदी जटो मन्ने बेंगलूरु सभेयल्ली शासक कूड़ी बेळगाव जिले विभजन केसिंद सण सण जिले रचने प्रक्रिय के ना चर्चे मी चालने को हम तक बंदी अवश्य तमेल गमन केल दिन हिंदे नम जिले इन सचिव सहोदरी श्रीमती लक्ष्मी हेब्बाळकर सहित हेल्कि जिले रचने मुखा आड़ विकेंद्रीकरण सीरती आड़ात्मक अनुकूलते आगती अद्र जो राज्य केंद्र सरकार आर्थिक अनदान सहित दुड प्रमाण आ भाग व्यवस्थे निर्माण आगे अद्कू सहित इतने पूरक प्रतिक्रिया को सतीश जारकिहोळी राज्य प्रभारी सचिव बेळगाव जिला उस्तारी सचिव अद्र जो बहला जन भाग जन बेड़े स्थीय शासक सचिव राजकीय इच्छाशक्ति निर्माण आगे और कार्यप्रवर्त जिला रचने अंतिम स्वरूप सीत भावने सामान्य जनरल प्रज्ञावंत जनरल अंत सदर्भ बहुश सदी जारकिहोळी को नमेल मनवी राजकीय इच्छाशक्ति ना दय प्रवेश भाग जिले विभजने मुखातर समग्र बेळगाव जिले ಪರಿಪೂರ್ಣ ಅಭಿವೃದ್ಧಿಗೆ ಪೂರಕವಾದ ಒಂದು ಆಯತಾತ್ಮಕ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅದಕ್ಕೆ ಕಾರಣೀಭೂತರು ನೀವು ಆಗಬೇಕು ಯಾಕಂದ್ರೆ ನೀವು ಇದೇ ಜಿಲ್ಲೆಯವರು ಇದೇ ತಾಲೂಕಿನವರು ಇದೇ ಊರವರು ಬಹುಶಃ ನಮಗಿತ್ತು ಅಂತ ಅದರ ಬಗ್ಗೆ ಕಳಕಳಿ ನಿಮ್ಮಲ್ಲಿ ಇದೆ ಅಂತ ಭಾವನೆ ನಮ್ಮದಾಗೈತಿ ಅದಕ್ಕೆ ಇವತ್ತು ಏನು ಸತೀಶ್ ಜಾರಕಿಹೊಳಿ
ಅಲ್ಲಿ ಶ್ರೀ ಸಚಿವರು ಹೇಳಿಕೊಟ್ಟಿದ್ದಾರೋ ಅದೇ ರೀತಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದಕ್ಕೆ ಪೂರಕವಾದಂತಹ ಪ್ರತಿಕ್ರಿಯೆ ಹಿಂದೆ ಕೊಟ್ಟಿದ್ದಾರೋ ಬಹುಶಃ ಮಾನ್ಯ ಶ್ರೀ ಸತೀಶ್ ಜನರು ಹೇಳಿಕೆ ಪ್ರಕಾರ ಬೆಂಗಳೂರಲ್ಲಿ ಈ ಬೆಳಗಾವಿ ಶಾಸಕರ ಜೊತೆಗೆ ಚರ್ಚೆ ಆದಾಗ ಬಹುಶಃ ಈ ಬಗ್ಗೆ ಒಂದು ಅಂತಿಮ ಸ್ವರೂಪ ಕೊಡುವಂತಹ ರೀತಿಯೊಳಗಿನ ಫಲಪ್ರದ ಚರ್ಚೆ ಆಗಿದೆ ಅನ್ನುವಂತಹ ಭಾವನೆ ಹೇಳಿದಾಗ ಬಹುಶಃ ಇದಕ್ಕೆ ಮಧ್ಯದಲ್ಲಿ ಒಂದು ಅಂತಿಮ ಸ್ವರೂಪ ಕೊಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಇನ್ನ ಇನ್ನೊಂದು ದೃಷ್ಟಿಕೋನದಿಂದ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಬಹುಶಃ ಹಿಂದೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದಾಗ ನಾವು ನಿಯೋಗದ ಮುಖಾಂತರ ಭೇಟಿಯಾಗಿದ್ವಿ, ಆ ನಿಯೋಗವನ್ನು ನಾವು ಸೇರಿದ್ದು. ಬಹುಶಃ ಸಿದ್ದರಾಮಯ್ಯ ಅವರು ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಬಹುಶಃ ಜಿಲ್ಲೆಗಳ ವಿಭಜನೆ ಆಗಬೇಕು, ತನ್ಮೂಲಕ ಆಡಳಿತಾತ್ಮಕ ಅನುಕೂಲತೆ ಆ ಭಾಗದ ಜನರಿಗೆ ಸಮರ್ಪಕವಾಗಿ ಸಿಗಬೇಕು, ಆಡಳಿತ ವಿಕೇಂದ್ರೀಕರಣ ಆಗಬೇಕು ಅನ್ನುವಂತಹ ರೀತಿಯೊಳಗಿನ ಸಿದ್ಧನೆ ಇದ್ದಾವೆ. ಹಿಂದೂ ಸಹಿತ ಗೋಕಾಕ್ ಜಿಲ್ಲೆಯ ರಚನೆಯ ವಿಷಯ ಪೂರಕವಾಗಿ ನಾವು ಅನೇಕ ಸಲ ಅವರ ಜೊತೆ ಮಾತಾಡಿದಾಗ ಅದಕ್ಕೆ ಪೂರಕವಾದಂತಹ ಅಭಿಪ್ರಾಯ ಪ್ರತಿಕ್ರಿಯೆ ಅವರಾಗಿತ್ತು. ಅದಕ್ಕೆ ಇವತ್ತು ನಾನು ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮರಾದ ಶ್ರೀ ಸತೀಶ್ ಜಾರಕಿಹೊಳಿಯವರನ್ನ ತಮ್ಮ ಮೂಲಕ ವಿನಂತಿ ಮಾಡ್ಕೊತೀನಿ. ತಾವೇನು ಒಂದು ಹೇಳಿಕೆ ಕೊಟ್ಟಿದ್ರಿ, ಆ ಹೇಳಿಕೆಗೆ ಪೂರಕವಾದಂತಹ ಪ್ರಕ್ರಿಯೆ ಜರುಗಿಸುವಂತ ಒಂದು ಹೊಣೆಗಾರಿಕೆ ತಮ್ಮದಾಗೈತಿ, ನಮ್ಮೆಲ್ಲರ ಭಾವನೆಗಳಿಗೆ ಪೂರಕವಾಗಿನ ನಿಮ್ಮ ಹೇಳಿಕೆ ಐತಿ. ಅದಕ್ಕೆ ತಾವು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತೇಳಿ ನಾವು ಸತೀಶ್ ಜಾರಕಿಹೊಳಿ ವಿನಂತಿ ಮಾಡ್ಕೊತೀವಿ. ಅದೇ ರೀತಿ ಸಹೋದರಿ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಸಹಿತ ನಾವು ವಿನಂತಿ ಮಾಡ್ಕೊತೀವಿ. ಯಾಕಂದ್ರೆ ನಿಮ್ಮನೆಯೂ ಸಹಿತ ಈ ಜಿಲ್ಲಾ ವಿಭಜನೆಗೆ ಪೂರಕವಾದಂತಹ ಒಂದು ಭಾವನೆ ಐತಿ. ಕಾರ್ಮಿಷ್ಟ ಜಿಲ್ಲಾ ದೊಡ್ಡದೈತಿ. ಬಹುಶಃ ಜಿಲ್ಲಾಧಿಕಾರಿ ಬೆಳಗಾವಿ ಬಿಟ್ಟು ಹದಿನೈದು ತಾಲೂಕಿನಲ್ಲಿ ಕಟ್ಟ ಕಡೆ ಗೋಳಿ ಕೊಟ್ಟಬೇಕಾದ್ರೆ ಅದು ಬಹುಶಃ ಒಂದು ದಿವಸ ತಗೋದೈತೆ. ಅದು ಅಂತ ಸನ್ನಿವೇಶ ಇದ್ದಾಗ ಸಮರ್ಪಕವಾದಂತಹ ಆಡಳಿತ ಕೇಳಬೇಕಂತ ವ್ಯವಸ್ಥೆ ಆಗೋದಿಲ್ಲ ಅಂತ ಕಾರಣದಿಂದ ಇವತ್ತು ಈ ಒಂದು ಪೂರಕ ಬೇಡಿಕೆ ಐತಿ. ಅದ್ರ ಜೊತೆಗೆ ಇದು ವಾಸ್ತವ ಬೇಡಿಕೆ ಐತಿ. ಅಂತ ಸಂದರ್ಭದೊಳಗೆ ಬಹುಶಃ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿಯವರು ಮಾನ್ಯ ಶ್ರೀಮತಿ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗೂಡಿ ಇವತ್ತು ಏನು ಈ ಜಿಲ್ಲಾ ರಚನೆಯ ಒಂದು ಹೋರಾಟಗಳನ್ನು ಕೂಗೈತಲ್ಲ ಅದಕ್ಕೊಂದು ಅಂತಿಮ ವಿದಾಯ ಹಾಡಬೇಕು. ಸರ್ಕಾರದಿಂದ ಅದಕ್ಕೆ ಪೂರಕವಾದಂತಹ ಆದೇಶ ಆಗುವಂತಹ ರೀತಿಯೊಳಗೆ ತಾವು ಸಕಾರಾತ್ಮಕ ಪ್ರಕ್ರಿಯೆ ಚಾಲನೆ ಕೊಟ್ಟಿಗೆ ಸಿದ್ಧ ಅದಕ್ಕೆ ಒಂದು ಅಂತಿಮ ಸ್ವಲ್ಪವನ್ನು ಆದಷ್ಟು ಕೂಡಲೇ ಕೊಡುವಂತ ಒಂದು ಆದೇಶಾತ್ಮಕ ನಿರ್ಣಯ ಬರುವಂತಹ ರೀತಿಯೊಳಗೆ ತಾವು ಕ್ರಮ ಜರುಗಿಸಬೇಕಂತೇಳಿ ಅದ್ರ ಜೊತೆಗೆ ಬಹುಶಃ ಈ ಒಂದು ಬೇಡಿಕೆ ಬಂದಾಗ ಇನ್ನು ಪ್ರೊಫೆಸರ್ ಎ ವೈ ಪಂಗಣವರ ದಸ್ತಗಿರಿ ಪೈಲವಾನ್ ಸಂಜೀವ್ ಪೂಜಾರಿ ಇತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.